ನೋಡ್ ನೋಡ್ತಿದ್ದಂಗೆ ಕತ್ಲೆ ಆವರಿಸ್ಕೊಂಬಿಡ್ತು ಮುಂಬೈಯಲ್ಲಿ. ಮುಂಬೈನ ರಾತ್ರಿಯ ಜಗತ್ತು ಡಿಫ್ರೆಂಟು, ಯು ಜಸ್ಟ್ ಕಾಂಟ್ ಇಮ್ಯಾಜಿನ್. ಎಷ್ಟು ಹುಷಾರಾಗಿದ್ರು ಸಾಲದು. ಅದ್ರೊಳಗಡೆ ಕೋಕೋನಟ್ ತೆಗ್ದುಬಿಟ್ಟು ಮಿಶ್ರಣ ಸುರಿತಾರೆ, ತುಂಬಾ 90% ಅದೇ ಇರುತ್ತೆ. ಅದ್ರ ಮೇಲೆ ಅಮೂಲ್ ಮಿಲ್ಕ್ 100%. ನಿಮ್ಗೆ ಸಡನ್ ಆಗಿ ಚಾಟ್ ತಿನ್ಬೇಕು ಅಂತ ಅನ್ನಿಸ್ಬಿಡುತ್ತೆ, ಅದೇ ಟೈಮಲ್ಲಿ ನೀವು ಮುಂಬೈಯಲ್ಲಿ ಇರ್ತೀರಾ, ಆಗ ನೋಡಿ ನೀವು ಪುಣ್ಯ ಮಾಡಿರ್ತೀರಾ. ಯಾಕಂತಂದ್ರೆ ಚಾಟ್ಗೆ ತುಂಬಾ ಫೇಮಸ್ಸು ಈ ಮುಂಬೈ ಗಲ್ಲಿ ಗಲ್ಲಿಗಳಲ್ಲಿ. ಸ್ಪೆಷಲ್ ಆಗಿರೋ ತರತರವಾಗಿರೋ ವೆರೈಟಿ ಆಗಿರೋ ಚಾಟ್ಸ್ಗಳು ಸಿಗುತ್ತೆ, ಹಾಗೇ ಸ್ಪೆಷಲ್ ಆಗಿರೋ ಚಾಟು ಇಲ್ಲಿದೆ. ಈ ಚಾಟ್ ಹೆಸರೇ ಹಾಲು ಹಂದಿ ಚಾಟ್. ಗೂಗಲ್ ಮ್ಯಾಪ್ಸಲ್ಲಿ ಬರೀ ಹಾಲು ಹಂಡಿ ಅಂತ ಹಾಕ್ಬಿಟ್ರೆ ಸಾಕು, ಡೈರೆಕ್ಟ್ ಇಲ್ಲೇ ಕಡ್ಕೊಂಬಂದ್ಬಿಡುತ್ತೆ, ಅಷ್ಟು ಫೇಮಸ್ ಈ ಚಾಟ್. ಈ ಆಲು ಹಂದಿ ಚಾಟ್ ಮಾಡೋದೇ ಒಂಥರ ಕಲೆ. ನೀವು ನೋಡ್ತಿದ್ದಂಗೆ ಈ ಬೇಯಿಸಿರೋ ಆಲೂಗಡ್ಡೆನ ಇಟ್ಕೊಂಡಿದ್ದಾರೆ. ಇದೇನು ಸಾಮಾನ್ಯವಾದ ಆಲೂಗಡ್ಡೆ ಅಲ್ಲ, ಒಂದೇ ರೀತಿ ಇರೋವಂಥ ಒಂದೇ ಗಾತ್ರ ಇರೋವಂಥ ಆಲೂಗಡ್ಡೆನ ಆಯ್ದುಕೊಂಡು ಅದನ್ನು ಅರ್ಶಿನದ ಜೊತೆ ಬೇಯಿಸಿ ಅದನ್ನು ಎರಡು ತುಂಡು ಮಾಡಿ ಅದರೊಳಗಡೆ ಇರೋವಂಥ ಸ್ಟಫ್ನ ತೆಗೆದು ಆಲೂಗಡ್ಡೆ ಒಳಗಡೆ ಹಳ್ಳ ಮಾಡ್ತಾರೆ ಪಾನಿ ಹಾಕೋಕ್ಕೆ. ಒಂದು ಪ್ಲೇಟ್ಗೆ 4 ಆಲೂಗಡ್ಡೆ ಬರುತ್ತೆ. ಆ ಆಲೂಗಡ್ಡೆ ಒಳಗಡೆ ಚಾಟ್ ಮಸಾಲ ಮತ್ತು ಉಪ್ಪನ್ನು ಹಾಕ್ತಾ ಇದ್ದಾರೆ. ಮತ್ತು ಇದರೊಳಗಡೆ ಪಾನಿಪುರಿ ಪಾನಿ ಹಾಕಲ್ಲ, ಹುಣಸೆಹಣ್ಣ ರಿಚ್ನೆಸ್ ಇರೋವಂಥ ಹುಣಸೆಹಣ್ಣಿನ ಪಾನಿ ಹಾಕ್ತಾ ಇದ್ದಾರೆ. ಈ ಹುಣಸೆಹಣ್ಣ ರಸ ಜೊತೆ ಖಾರದ ಪುಡಿ ಮಿಕ್ಸ್ ಮಾಡಿರ್ತಾರೆ ಇದರಲ್ಲಿ, ಮತ್ತು ಅದ್ರ ಮೇಲೆ ಬೇಯಿಸಿರೋವಂಥ ಕಡಲೆಕಾಳು ಹಾಕ್ತಾ ಇದ್ದಾರೆ. ಅದ್ರ ಮೇಲೆ ಈರುಳ್ಳಿ ಹಾಕಿದ್ರೆ ಈ ಕ್ರಿಯೇಟಿವ್ ಆಗಿರೋ ಆಲು ಹಂದಿ ಚಾಟ್ ರೆಡಿ ಟು ಈಟ್. ಒಂದು ಪ್ಲೇಟ್ 20 ಆಗುತ್ತೆ, 20 4 ಆಲೂಗಡ್ಡೆ ಕೊಡ್ತಾರೆ. ಮುಂಬೈಯಲ್ಲಿ ಬಂದರೆ ಸ್ಪೆಷಲ್ ಆಗಿರೋ ವೆರೈಟಿ ಆಗಿರೋವಂಥ ಚಾಟ್ಸ್ಗಳು ನಿಮಗೆ ಸಿಗುತ್ತೆ ತಿನ್ನೋಕ್ಕೆ. ಲೆಟ್ಸ್ ಟೇಸ್ಟ್ ದೀಸ್ ಹಾಲು ಅಂದಿ. ಪಾನಿಪುರಿ ಥರ ತಿನ್ನೋದಷ್ಟೇ ಇದು. ಕೈಗೆ ಎತ್ಕೊಂಡಿದ್ದ ತಕ್ಷಣ ಆಲೂಗಡ್ಡೆ ಬೆಂದಿರುತ್ತಲ್ಲ ಆ ಸಾಫ್ಟ್ನೆಸ್ ನಮ್ಗೆ ಹಂಗೆ ಸಿಗುತ್ತೆ. ಪಾನಿ ಕೆಳಗಡೆ ಹೋಗಿ ಪೂರಿ ಮೆತ್ತಗಾಗೋ ಅಂಥ ಭಯ ನಮಗಿರಲ್ಲ. ಹುಣಸೆ ಹಣ್ಣಿನ ರಿಚ್ನೆಸ್ಸು ಸಕ್ಕತ್ತಾಗಿದೆ. ಆಲು ಹಂದಿ ಅಲ್ಲ, ಆಲು ಹಂಡಿ. ಹಂಡಿ ಅಂತಂದರೆ ಆಲೂಗಡ್ಡೆ ತೂತ್ ಮಾಡ್ತಾರಲ್ಲ, ತೂತಿರೋ ಆಲೂಗಡ್ಡೆನ ಹಂಡಿ ಅಂತಾರೆ. ಆಲು ಹಂಡಿ ತಿಂದಾದಮೇಲೆ ಆಲು ಆಲು ಚಾಟ್ ಮಾಡಿಕೊಡ್ತಾರೆ. ಆ ಆಲು ಚಾಟಲ್ಲಿ ಏನು ಉಳಿದಿರೋವಂಥ ಆಲೂಗಡ್ಡೆ ಒಳಗಡೆಯಿಂದ ತೋಡಿರೋವಂಥ ಆಲೂಗಡ್ಡೆ ಇರುತ್ತಲ್ಲ ಅದನ್ನು ಪ್ಲೇಟ್ಗೆ ಹಾಕಿ ಸ್ವಲ್ಪ ಮಸಾಲೆ ಮಿಕ್ಸ್ ಮಾಡಿ ಚೆನ್ನಾಗಿ ಈರುಳ್ಳಿ ಹಾಕಿ ಕೊಡ್ತಾರೆ. ಆ ಆಲೂ ಚಾಟ್ನು ತಿನ್ಬೋದು ನೀವು. ಈ ಸೈನ್ಸ್ ಸರ್ಕಲ್ ಹತ್ರ ಇರೋವಂಥ ಮೋಸ್ಟ್ ಫೇಮಸ್ ವಡಾಪಾವ್ ನೋಡಿದ್ರೆ ಹಂಗೆ ಅನ್ಸಲ್ಲ ಅನ್ಸುತ್ತೆ, ಆದರೆ ಆ್ಯಕ್ಚುಲಿ ತುಂಬ ಫೇಮಸ್ ಈ ವಡಾಪಾವ್. ಜನಗಳು ಬ್ರೇಕ್ಫಾಸ್ಟ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ, ಬೆಳಗ್ಗೆ ಬರ್ತಾರೆ ಒಂದು ಎರಡು ವಡಾಪಾವ್ ತಿಂತಾರೆ, ಅಲ್ಲಿಗೆ ಅವರ ಬ್ರೇಕ್ಫಾಸ್ಟು ಮುಗಿದೋಗುತ್ತೆ. ಇನ್ನೇನಿದ್ರು ಮಧ್ಯಾಹ್ನದ ಕತೆನೆ. ಮೀಟರ್ ನಾರ್ಮಲ್ ಥೋಡಾ ಮೀಟರ್ ಬಸ್. ಓಕೆ, ವಡಾಪಾವ್ ಪಟ್ಟಂದ್ರೆ ಆಗೋಯ್ತು. ಇದು ಸ್ವೀಟ್ ಚಟ್ನಿ, ಇದು ಖಾರ ಚಟ್ನಿ. ಏಕೆ ಲಸುನ್ ಕಾ ಲಸುನ್ ಗಾರ್ಲಿಕ್ ಗಾರ್ಲಿಕ್, ಇದು ಗಾರ್ಲಿಕ್ ಚಟ್ನಿ. ಇಲ್ಲಿರೋದು ಮಿರ್ಚಿ, ಇಲ್ಲಿ ವಡೆ, ಅಲ್ಲಿ ಪಾವು. ಇಲ್ಲಿಂದ ಬರುತ್ತೆ, ಇಲ್ಲಿಗೆ ಬೀಳುತ್ತೆ, ಸೀದಾ ಬಂದು ಪಟ್ ಅಂತ ಒಂದೇ ಸೆಕೆಂಡ್ಗೆ ವಡಾಪಾವ್ ರೆಡಿ ಮಾಡಿಬಿಡ್ತಾರೆ. ಲೆಟ್ಸ್ ಗೋ, ಈ ವಡಾಪಾವನ್ನ ಟೇಸ್ಟ್ ಮಾಡೋಣ. ವಡೆ ಫುಲ್ಲು ಸಾಫ್ಟಾಗಿದೆ, ಆ ಬನ್ ಜೊತೆ ವಡೆ ಹಂಗೆ ಬ್ಲೆಂಡ್ ಆಗುತ್ತೆ. ಇವ್ರು ಇದರಲ್ಲ ಈ ವಡಾಪಾವ್ ಅಂಗಡಿಯ ಓನರು ಚಿಕ್ಕ ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಹಾಕೋ ಬಂದರು ಅಂದರೆ 10 ಇರೋ ವಡಾಪಾವನ್ನ 5 ಕೊಡ್ತಾರೆ. ಕ್ಯೂ ಕ್ಯೂ 5 ಮೇ ದೇರ್ ಆಪ್ಕಾ ಬಿಸ್ನೆಸ್ ಲಾಸ್ ನೀ ಹೋತಾ? ನೀ ಬಿಲ್ಕುಲ್ ಲಾಸ್ ನೀ ಹೋತೆ.
स्कूल के बच्चे लोग जो वड़ा पाव खाते हैं ना, मुझे खुशी होते हैं। जब वड़ा पाव मैं 6 रुपया बेच रहा था तो स्कूल का बच्चे लोग का 5 रुपया था, 3 रुपया था। फिर 6 रुपया हुआ तो पगलिप का 6 रुपया किया, अभी पगलिप का 10 रुपया किया तो स्कूल का बच्चे लोग का यूनिफॉर्म में 5 रुपया किया। स्कूल का यूनिफॉर्म में बच्चे लोग आते हैं, एक वड़ा पाव खाते हैं, 2 वड़ा पाव खाते हैं, मेरे को खुशी होते हैं। उनको देने के लिए मेरे को कोई तकलीफ नहीं होता, कोई कष्ट नहीं होते। बटाटा 50 रुपये भी किलो रहेगा तो उनको 5 रुपये वड़ा पाव जरूर दूंगा। बेसन का किलो ज़्यादा है, हाँ ऑयल का किलो भी ज़्यादा बढ़ गए, बढ़ गए, फिर भी मुझे कुछ गम नहीं है। अब कोरोना भी टाइम है, हाँ, तो इसके लिए अभी भी हम कोशिश करते हैं, जहाँ तक होएगा स्कूल के बच्चे लोग को 5 रुपये वड़ा पाव देते हैं, खाते हैं। हमारे बच्चे जो गुजरे हैं गरीबी से, वो दूसरे के बच्चे गरीबी में गुजर नहीं पावे। ಸಮೋಸ ಅಂಗಡಿಗಳು 100 ಇವೆ, ಪಾವ್ ಭಾಜಿ ಅಂಗಡಿಗಳು 100 ಇವೆ, ಪಾನಿಪುರಿ ಅಂಗಡಿಗಳಂತೂ 1000 ಇವೆ. ಆ 100 ಸಮೋಸ ಅಂಗಡಿಗಳಲ್ಲಿ ಒಂದನ್ನು ಚೂಸ್ ಮಾಡಿಕೊಂಡ್ರೆ, ನಾವು ಒನ್ ಆಫ್ ದ ಬೆಸ್ಟ್ ಸಮೋಸ ಸೆಲ್ಲರ್ನ ಚೂಸ್ ಮಾಡಿಕೊಂಡ್ರೆ ಈ ನನ್ನಿಂದ ಇರೋವಂಥ ಈ A1 ಸಮೋಸ. ಈ A1 ಸಮೋಸ ಅಂತೂ ಅದ್ಭುತವಾಗಿರುತ್ತೆ, ಜನ ಕ್ಯೂವಲ್ಲಿ ನಿಂತಿರ್ತಾರೆ ಈ ಸಮೋಸನ ತಿನ್ನೋಕ್ಕೆ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ ಭೇದ ಭಾವ ಮಾಡಲ್ಲ, ಎನಿ ಟೈಮ್ ಜನ ತುಂಬಿಕೊಂಡಿರ್ತಾರೆ ಈ ಸಮೋಸ ಅಂಗಡಿ ಎದುರುಗಡೆ. ಸಮೋಸನೇ ದೊಡ್ಡ ತಟ್ಟೆ ತುಂಬ ತುಂಬಿಟ್ಟಿದ್ದಾರೆ. ಪಂಜಾಬಿ ಸಮೋಸ, ಪನ್ನೀರ್ ಸಮೋಸ, ಚೀಸ್ ಸಮೋಸ, ಪಾಲಕ್ ಸಮೋಸ, ಚೀಸ್ ಕಾರ್ನ್, ಚೈನೀಸ್ ಪನ್ನೀರ್, ಪಾಲಕ್. ಏನಿಲ್ಲ ಅಂತಂದ್ರೆ ಒಂದು 7-8 ವೆರೈಟಿ ಆಫ್ ಸಮೋಸಸ್ ಇಲ್ಲಿ ಸಿಗುತ್ತೆ. ಜನ ಕ್ಯೂವಲ್ಲಿ ಇದ್ದಾರೆ. ನನ್ನ ಕೈಲಿರೋದು ಈ ಅಂಗಡಿಯ ಸ್ಪೆಷಲ್ ಪಂಜಾಬಿ ಸಮೋಸ. ನಿಮ್ಗೆ ನೋಡೋಕ್ಕೆ ಹಿಂಗೆ ಸಿಗುತ್ತೆ, ಕೈಯಲ್ಲಿ ಹಿಡ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿ ಇದೆ ಈ ಪಂಜಾಬಿ ಸಮೋಸ. ಓಪನ್ ಮಾಡಿದ್ರೆ ಹಿಂಗೆ ಆಲೂಗಡ್ಡೆ ಕಾಣ್ತಾ ಇದೆ, ಹಸಿ ಬಟಾಣಿ ಕಾಣ್ತಾ ಇದೆ, ಆ ಟೆಕ್ಸ್ಚರ್ ಅಂತೂ ಫುಲ್ಲು ರೋಸ್ಟ್ ಆಗಿಬಿಟ್ಟಿದೆ, ಅದರಿಂದ ಸಮೋಸ ಸ್ವಲ್ಪ ಗಟ್ಟಿ ಅನಿಸುತ್ತೆ. ಆ ಗಟ್ಟಿ ಇರೋ ಸಮೋಸ ಮಜಾ ಕೊಡುತ್ತೆ ತಿನ್ನಕ್ಕೆ. ನೋಡಿ ನೋಡ್ತಿದ್ದಂಗೆ ಕತ್ಲೆ ಆವರಿಸ್ಕೊಂಬಿಡ್ತು ಮುಂಬೈಯಲ್ಲಿ. ಮುಂಬೈನ ರಾತ್ರಿಯ ಜಗತ್ತು ಡಿಫ್ರೆಂಟು, ಯು ಜಸ್ಟ್ ಕಾಂಟ್ ಇಮ್ಯಾಜಿನ್. ಎಷ್ಟು ಹುಷಾರಾಗಿದ್ರು ಸಾಲದು. ಮುಂಬೈಗೆ ಬಂದು ಯಾವುದೇ ಪಾಪುನ್ ಕೇಳಿದ್ರು ಪಪ್ಪು ಜ್ಯೂಸ್ ವಾಲ ಎಲ್ಲಿ ಅಂತ ಅದು ಕರೆಕ್ಟ್ ಅಡ್ರೆಸ್ ಕೊಟ್ಟು ಕಳಿಸುತ್ತೆ. ಯಾಕಂತಂದರೆ ಅಷ್ಟು ಫೇಮಸ್ ಈ ಪಪ್ಪು ಜ್ಯೂಸ್ ವಾಲ. ನಿಮ್ಮಲ್ಲಿ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂತಂದರೆ ಈಗ ಗೊತ್ತು ಮಾಡಿಸ್ತೀನಿ. ಅಂಕಲ್ ಸ್ಟ್ರಾಬೆರಿ ಕ್ರೀಮ್ ತಿಂತಾ ಇದ್ದಾರೆ, ಇಷ್ಟ ಆಗ್ತಾ ಇದೆ ಅವ್ರಿಗೆ, ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ ಅವರಂತೂ. ಇಲ್ಲಿ ದಿಲ್ವಾಲೆ ತಿಂತಾ ಇದ್ದಾರೆ, ದಿಲ್ವಾಲೆ ಸ್ಪೆಷಲ್ ಕೋಕೋನಟ್. ಈ ದಿಲ್ವಾಲೆನಂತೂ ಒಬ್ಬರೇ ತಿನ್ನಕ್ಕಾಗಲ್ಲ, ಅದಕ್ಕೆ 2-3 ಜನ ತಿನ್ಬೇಕು. ಸೊ ನಾನು ಅದ್ರನ್ನ ತಗೊಂಡ್ರೆ ವೇಸ್ಟ್ ಆಗೋಗ್ಬಿಡುತ್ತೆ. ಈಗ ಸ್ಪೆಷಲ್ ದಿಲ್ವಾಲೆ, ಪಾಪು ಜ್ಯೂಸ್ ಸೆಂಟರ್ನ ಸ್ಪೆಷಲ್ ದಿಲ್ವಾಲೆ ರೆಡಿ ಆಗ್ತಾ ಇದೆ. ನೋಡೋಣ ಹೆಂಗೆ ಮಾಡ್ತಾರೆ. ಖಾಲಿ ಕೋಕೋನೆಟ್ ತೊಗೊಂತಾರೆ, ಅದರೊಳಗಡೆ ಕೋಕೋನೆಟ್ ತೆಗೆದುಬಿಟ್ಟು ಮಿಶ್ರಣ ಸುರಿತಾರೆ. ಅದ್ರ ತುಂಬ 90% ಅದೇ ಇರುತ್ತೆ. ಅದ್ರ ಮೇಲೆ ಅಮೂಲ್ ಮಿಲ್ಕ್, 100% ಅಮೂಲ್ ಮಿಲ್ಕ್ ಹಾಕ್ತಾರೆ. ಆ ಮಿಲ್ಕ್ ಹಾಕೋ ಅಂತ
ಆಟನೇ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಹ್ಯಾಂಡ್ ಫುಲ್ ಆಫ್ ಕ್ಯಾಶ್ಯೂಸ್, ಅದ್ರ ಮೇಲೆ ತಿರ್ಗೊಂದ್ಸಲ ಅಮೂಲ್ ಫ್ರೆಶ್ ಕ್ರೀಮ್. ಈಗ ಅದಕ್ಕೊಂದು ಚಮಚ ಹಾಕ್ಕೊಡ್ತಾರೆ. ಹಾಂ, ಈಗ ಹಾಕ್ಕೊಂಡು ಸರ್ವ್ ಮಾಡ್ತಾರೆ. ಇಲ್ಲಿ ದಿಲ್ವಾಲೆ ಸ್ಪೆಷಲ್ ಪಾಪು ವಾಲೆ ಸ್ಪೆಷಲ್ ಯಾಗ ಸ್ಪೆಷಲ್ ಸೋಬಲಿ ಮ್ಯಾಂಗೋ ಸಿಟಾಬಲ್ ಎಂಜಿರೇ ಚುಗೋ ಬನಾನಾ ಗರ್ಬು ಯಾ ಕದಿರೇ ಫಲಂ ಸಮಡೆ ಬುಡೆ ಮಸ್ತಾನಾ ಗದಿ ಈ ಸಪ್ಪ ಛೋಡ್ಗೆ ದಿಲ್ವಾಲೆ ಸ್ಪೆಷಲ್. ಆ ಅಚ್ಚಾ, ದಿಲ್ವಾಲೆ ರೆಡಿ ಆಗಿದೆ. ಇದನ್ನ ತಿಂದು ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ. ಥ್ಯಾಂಕ್ ಯು ಭಯ್ಯ, ಸಖತ್ತಾಗಿತ್ತಲ್ಲ ಅವ್ರು ಹೆಂಗೆ ಮಾಡಿದ್ರು ಅಂತ. ಈಗ ಈ ದಿಲ್ವಾಲೆನ ಟೇಸ್ಟ್ ಮಾಡೋಣ. ಈ ದಿಲ್ವಾಲೆ ಕ್ವಾಂಟಿಟಿ ಅಂತೂ ಸಿಕ್ಕಾಬಿಟ್ಟೆ ಬರುತ್ತೆ. ಒಬ್ಬರೇ ಅಂತೂ ನನ್ನ ಪ್ರಕಾರ ನೋಡ್ತೀನಿ ಫಿನಿಶ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಮಿಲ್ಕ್ ಮಿಲ್ಕ್ ಥರ ಇದೆ, ಗಟ್ಟಿ ಕಂಡೆನ್ಸ್ಡ್ ಮಿಲ್ಕು. ಇದು ಗಟ್ಟಿ ಇರುತ್ತೆ, ಇದನ್ನು ಜ್ಯೂಸು ಅನ್ನೋಕ್ಕಾಗಲ್ಲ. ಮತ್ತು ಇದನ್ನೇನು ಅನ್ಬೋದು, ಅದಕ್ಕೆ ದಿಲ್ವಾಲೆ ಅಂತ ಹೆಸರಿಟ್ಬಿಟ್ಟಿದ್ದಾರೆ ಇದಕ್ಕೆ. ಆ ಮೇಲೆ ಹ್ಯಾಂಡ್ ಫುಲ್ ಆಫ್ ಕ್ಯಾಶ್ಯೂಸ್ ಹಾಕಿರ್ತಾರೆ ನೋಡಿ, ಅದು ಮೇನ್ ಅಟ್ರಾಕ್ಷನ್ನು. ಮತ್ತು ಆ ಅಮೂಲ್ ಕ್ರೀಮ್ ಹಾಕ್ತಾರೆ ನೋಡಿ ಇದಕ್ಕೆ ಕೋಕೋನಟ್ಗೆ, ಅದನ್ನು ನೋಡೋಕ್ಕೆ ಚೆನ್ನಾಗಿರುತ್ತೆ. ಮೇನಾಗಿ ಡಾಮಿನೇಟಿಂಗ್ ಆಗಿರೋವಂಥದ್ದೇ ಆ ಏಲಕ್ಕಿ ಫ್ಲೇವರು ಮತ್ತು ಆ ಅಮೂಲ್ ಕ್ರೀಮು. ಮತ್ತು ಅಲ್ಲೆಲ್ಲ ಜನ ಮಾಸ್ಟ್ ಮೇಲಿನ ಜ್ಯೂಸ್ ಕುಡಿತಾ ಇದ್ದಾರೆ, ಮತ್ತು ಇಲ್ಲಿ ದಿಲ್ವಾಲೆ ತಿಂತಾ ಇದ್ದಾರೆ. ಇದು ಆಲ್ಫೋನ್ಸ್ ಮ್ಯಾಂಗೋ ಶೇಕ್, ಇದು ಆಲ್ಫೋನ್ಸ್ ಮ್ಯಾಂಗೋ ಶೇಕ್. ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ತುಳು ಹೇಳ್ತಾರೆ. ಹಾಂ, ಟೇಸ್ಟ್ ಭಾರಿ ಲಾಯಕ್ ಉಂಟು. ಹಾಂ, ಒಂದು ಏಪಲ ಭತ್ತ ತಿಂದೆ, 200% ಕ್ವಾಲಿಟಿ ಉಂಟು ಅಲ್ಲ. ಓಕೆ, ಬಿಕಾಸ್ ಭತ್ತ ತಿಂದೆ ಇಟ್ಸ್ ಒನ್ಸ್ ಇನ್ ಅ ಲೈಫ್ ಟೈಮ್ ಮೂಮೆಂಟ್. ಇಫ್ ಯು ಆರ್ ಇನ್ ಮುಂಬೈ, ಯು ಕ್ಯಾನ್ ಎಂಜಾಯ್ ಇಟ್ ಅಟ್ ಎನಿ ಟೈಮ್. ಸೂಪರ್. ಆ ದಿಲ್ವಾಲೆಯಲ್ಲಿ ಕೋಕೋನಟ್ಟು, ಅಮೂಲ್ ಕ್ರೀಮು, ಬಾದಾಮಿ ಎಲ್ಲ ಹಾಕ್ಬಿಟ್ಟು ಒಂಥರ ಹೆವಿ ಮಾಡ್ಕೊಂಬಿಟ್ಟಿರ್ತಾರೆ. ಕ್ವಾಲಿಟಿ ಅಂತೂ ಜಾಸ್ತಿ ಸಿಕ್ಕಾಪಟ್ಟೆ ಕ್ವಾಲಿಟಿ ಇರುತ್ತೆ, ತಡ್ಕೊಳಕ್ಕಾಗಲ್ಲ. ಅದನ್ನು ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಸ್ಪೂನ್ವರೆಗೂ ಚೆನ್ನಾಗಿರುತ್ತೆ. ಆಮೇಲೆ ತಿನ್ನೋವಾಗ ಒಂಥರ ಮಕ್ ಮಕ್ ಹೊಡಿತಂಗೆ ಆಗ್ತಾಯಿರುತ್ತೆ. ಮತ್ತು ಇಲ್ಲಿ ನನಗೇನು ಇಷ್ಟ ಆಯಿತು ಅಂತಂದರೆ ಅವ್ರ ಕ್ವಾಲಿಟಿ ಮೇಂಟೈನ್ ಮಾಡ್ತಾರಲ್ಲ, ಅದು ಇಷ್ಟ ಆಯಿತು ನನಗೆ. ಪ್ರೈಸು ಸ್ವಲ್ಪ ಹಂಗೆ ಇದೆ, ದಿಲ್ವಾಲೆ ನಿಮಗೆ 150 ರುಪೀಸ್ ಆಗುತ್ತೆ. ಮತ್ತು ಮಸ್ಮೆಲನ್ ಜ್ಯೂಸ್ ಕಿತ್ನ 150 ಪ್ರೈಸ್ ಸ್ವಲ್ಪ ಹೈಪ್ ಇದೆ, ಯಾಕಂತಂದರೆ ಕ್ವಾಲಿಟಿನೂ ಹಾಗೆ ಕೊಡ್ತಾರೆ. ಮತ್ತು ಮುಂಬೈಲಿ ಸ್ಪೆಷಲ್ ಅಂತಂದರೆ ಸ್ವಲ್ಪ ಹೈಪ್ ಕ್ರಿಯೇಟ್ ಆಗಿರುತ್ತಲ್ಲ, ಅದಕ್ಕೂ ಸ್ವಲ್ಪ ಪ್ರೈಸ್ ಜಾಸ್ತಿ ಹಾಕಿರ್ತಾರೆ ಇವರು. ಬಂದು ಒಂದ್ಸಲ ಟ್ರೈ ಮಾಡ್ಬೋದು, ಅದರಲ್ಲೇನು ಮೋಸ ಇರಲ್ಲ. ನೀವು ತಿಂದರೆ ಒಂದು ಸ್ವಲ್ಪ ಕಾಸು ಕೊಟ್ರೂ ಏನು ಮೋಸ ಆಗಲ್ಲ ನಿಮಗೆ. ಮಧ್ಯಾಹ್ನ 2 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆವರೆಗೂ ಓಪನ್ ಇರುತ್ತೆ ಈ ಪಾಪು ಜ್ಯೂಸ್ ವಾಲ. ಆ್ಯಕ್ಚುಲಿ ಇವತ್ತು ಸೋಮವಾರ ರಾತ್ರಿ, ಭಾನುವಾರ ಅಂದರೆ ನಿನ್ನೆ ರಾತ್ರಿ ಬಂದುಬಿಟ್ಟಿದ್ರೆ, ನಿನ್ನೆ ಸಂಜೆ ಬಂದಿದ್ದಿದ್ರೆ ನಿಂತ್ಕೊಳ್ಳೋಕ್ಕೆ ಜಾಗ ಇರ್ತಿರಲಿಲ್ಲ. ಅಷ್ಟು ಜಾಸ್ತಿ ಜನ ಬರ್ತಾರೆ, ಮತ್ತು ಅಷ್ಟೇ ಫೇಮಸ್ ಇದು. ಹೋಪ್ಫುಲಿ ಮುಂಬೈಯಲ್ಲಿ ಯಾವ್ದ್ಯಾವ್ದು ಫೇಮಸ್ ಫುಡ್ಡು ಎಲ್ಲನೂ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅಕಸ್ಮಾತ್ ಎಲ್ಲೋ ಅಲ್ಲಿ ಇಲ್ಲಿ ಎಲ್ಲೋ ಒಂಚೂರು ಏನಾದರೂ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನೋ ಒಂದು ಮಾಡಿರಿ, ಸುಮ್ಮನೆ ಹಂಗೆ ಅಂತ ಹೋಗ್ಬೇಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದೇನೋ ಸ್ಪೆಷಲ್ ಆಗಿರೋದು ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಆ್ಯಂಡ್ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್ ಫ್ರಮ್ ಮುಂಬೈ, ಪಪ್ಪು ಜ್ಯೂಸ್ ವಾಲಾ.